ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಯಾವ ದಾನದಿಂದ ಯಾವ ರೀತಿಯ ಪ್ರಯೋಜನವಾಗುತ್ತದೆ, ಮುಖ್ಯವಾಗಿ ಮಾಡಲೇಬೇಕಾದ ದಾನಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕಿ ದಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ, ತುಪ್ಪ ದಾನ ಮಾಡಿದರೆ ರೋಗ ನಿವಾರಣೆ ಆಗುತ್ತದೆ. ಅನ್ನದಾನ ಮಹಾದಾನ. ಅನ್ನದಾನ ಮಾಡಿದರೆ ದಾರಿದ್ರ್ಯ ನಾಶವಾಗುತ್ತದೆ ಮತ್ತು ಸಾಲಗಳು ತೀರುತ್ತವೆ. ವಸ್ತ್ರದಾನ ಮಾಡಿದರೆ ಆಯುಷ್ಯ ಹೆಚ್ಚಾಗುತ್ತದೆ. ದೀಪದಾನ ಮಾಡಿದರೆ ಕಣ್ಣುಗಳು ಚೆನ್ನಾಗಿ ಕಾಣಿಸುತ್ತವೆ. ಜೇನುತುಪ್ಪ ದಾನ ಮಾಡಿದರೆ ಪುತ್ರ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಹಾಲು ದಾನ ಮಾಡಿದರೆ ದುಃಖ ತೀರುತ್ತದೆ. ಬಂಗಾರ ದಾನ ಮಾಡಿದರೆ ಕುಟುಂಬದಲ್ಲಿ ಇರುವ ದೋಷ ನಿವಾರಣೆಯಾಗುತ್ತದೆ. ಮೊಸರು ದಾನ ಮಾಡಿದರೆ ಇಂದ್ರಿಯಗಳು ವೃದ್ಧಿಯಾಗುತ್ತವೆ. ಹಣ್ಣುಗಳು ದಾನ ಮಾಡಿದರೆ ಬುದ್ಧಿ ಸಿದ್ಧಿ ಲಭಿಸುತ್ತದೆ. ಗೋದಾನ ಮಾಡಿದರೆ ಪಿತೃದೋಷ ಗುರುದೋಷದಿಂದ ವಿಮೋಚನೆ ಸಿಗುತ್ತದೆ. ಬೆಳ್ಳಿ ದಾನ ಮಾಡಿದರೆ ಮನಸ್ಸಿನ ಚಿಂತೆ ದೂರವಾಗುತ್ತದೆ. ನೆಲ್ಲಿಕಾಯಿ ದಾನ ಮಾಡಿದರೆ ಜ್ಞಾನ ಸಿದ್ಧಿಯಾಗುತ್ತದೆ. ತೆಂಗಿನಕಾಯಿ ದಾನ ಮಾಡಿದರೆ ನೆನೆದ ಕಾರ್ಯ ಸಿದ್ಧಿಯಾಗುತ್ತದೆ. ದಾನ ಮಾಡುವ ಗುಣ ನಿನ್ನಲ್ಲಿ ಇಲ್ಲ ಎಂದರೆ ದೇವರಿಗೆ ಎಷ್ಟೇ ಕೈ ಮುಗಿದು ಬೇಡಿದರೂ ವ್ಯರ್ಥ. ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಮತ್ತೊಂದು ಇಲ್ಲ. ಹಸಿದವರಿಗೆ ಮಾಡುವ ಅನ್ನದಾನದಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಭಿಕ್ಷೆ ಕೊಟ್ಟು ಬೀಗ ಬೇಡ, ದಾನ ಕೊಟ್ಟರೆ ಗರ್ವ ಬೇಡ. ಕೊಟ್ಟೆ ಎಂದರೆ ಕೆಟ್ಟು ಹೋಗುವೆ, ಕೊನೆಗೆ ಎಲ್ಲ ಬಿಟ್ಟು ಹೋಗುವೆ. ನೀಡುವ ಕೈಗೆ ಮರೆವು ಇರಬೇಕು, ಪಡೆಯುವ ಕೈಗೆ ನೆನಪು ಇರಬೇಕು. ಇಂದು ನೀ ದಾನಕ್ಕೆ ಮೊದಲಾದರೆ ಮುಂದೆ ದಣಿಗಿಂತ ಮಿಗಿಲಾಗುವೆ. ದಾನ ಧರ್ಮ ಮಾಡಿ ಆದರೆ ಇರುವುದನ್ನು ಪೂರ್ಣ ಕಳೆದುಕೊಳ್ಳದಿರಿ. ಕರುಣೆ ತೋರಿಸಿ ಆದರೆ ಮೋಸ ಹೋಗದಿರಿ. ಪ್ರೀತಿ ತೋರಿಸಿ ಆದರೆ ಅವರಿಗೆ ಗುಲಾಮರಾಗಬೇಡಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.